ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಕೆರಿಬೋಳಗ ಆಳಂದ ರೋಡ್ ಕಲಬುರಗಿ ಎಚ್ಕೆಇ ಸಂಸ್ಥೆ ಚುನಾವಣೆಯಲ್ಲಿ ಭೀಮಾಶಂಕರ್ ಬೆಳಗುಂದಿ ಪ್ಯಾನೆಲ್ ಜಯಭೇರಿ ಮುಂದಿನ ಮೂರು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಸದಸ್ಯರುಗಳು ಆಯ್ಕೆ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ರಫ್ತು ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಪ್ರಯತ್ನ ಎಚ್ಕೆಸಿಸಿಐ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾಕ್ಟರ್ ಸೋಮಶೇಖರ್ ಟೆಂಗ್ನೆ ಹೇಳಿಕೆ ಇಂಜಿನಿಯರ್ ಗಳ ಮಧ್ಯಸ್ಥಿಕೆಯಲ್ಲಿ 2022 ರ ವೇಳೆಗೆ ರೈತರ ಆದಾಯ ದ್ವಿಗುಣ ಈ ವಿಷಯದ ಕುರಿತು ಶ್ರೀ ಎಸ್ಜಿ ಬಾಳೆಕುಂದ್ರಿ ಸ್ಮರಣಾರ್ಥ ಉಪನ್ಯಾಸ ಕಾರ್ಯಕ್ರಮ ಮಹಾನಗರ ಪಾಲಿಕೆಯ ವತಿಯಿಂದ ಪೌರ ಕಾರ್ಮಿಕರಿಗಾಗಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಮತ್ತು ಆರೋಗ್ಯ ತಪಾಸಣೆ ಸುಮಾರು 1500 ಜನ ಪೌರ ಕಾರ್ಮಿಕರಿಗಾಗಿ ಮಾರ್ಚ್ 27 ರವರೆಗೆ ಆರೋಗ್ಯ ಶಿಬಿರ ಕಾರ್ಯಕ್ರಮ ಕೆಪಿಎಸ್ಸಿ ಅಕ್ರಮ ನೇಮಕಾತಿ ದಂಧೆ ನಡೆಸುತ್ತಿದ್ದ 8 ಆರೋಪಿಗಳ ಬಂಧನ ಸೂಕ್ಷ್ಮ ಮೈಕ್ರೋಫೋನ್ ಬಳಸಿ ಅಕ್ರಮ ಪರೀಕ್ಷೆ ಬರೆಯುತ್ತಿದ್ದರು ಎಂದ ಎಸ್ಪಿ ಎನ್ ಶಶಿಕುಮಾರ್ 18 ತಿಂಗಳಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸಾಧನೆಗಳ ಕುರಿತು ಕಿರುಹೊತ್ತಿಗೆ ಪ್ರಾಧಿಕಾರದ ಬಡಾವಣೆ ಹಾಗೂ ಖಾಸಗಿ ಬಡಾವಣೆಗಳಲ್ಲಿದ್ದು ಉದ್ಯಾನವನಗಳ ಅಭಿವೃದ್ಧಿ ಕಾಮಗಾರಿಗಳ ವಿವರ ಬಿಡುಗಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಮಾರ್ಚ್ 26 27 ರಂದು ರಾಜ್ಯ ಪ್ರವಾಸ ಅವರು ಭಾಗವಹಿಸಲಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಜಿ ಎಂಎಲ್ಸಿ ಶಶಿ ಜಿ ನಮೋಶಿ ಮಾಹಿತಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮರ್ಖೇಡ್ಕರ್ ಎಚ್ಕೆಇ ಸಂಸ್ಥೆಯ ಚುನಾವಣೆಯಲ್ಲಿ ಭೀಮಾಶಂಕರ್ ಬೆಳಗುಂದಿ ಪ್ಯಾನೆಲ್ ಜಯಭೇರಿ ಭಾರಿಸಿದೆ ಕಲಬುರಗಿಯ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆಯಲ್ಲಿ ಭೀಮಾಶಂಕರ್ ಬಿಳಗುಂದಿ ಪ್ಯಾನೆಲ್ ಜಯಭೇರಿ ಭಾರಿಸಿದೆ ಮುಂದಿನ 3 ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ಸದಸ್ಯರ ಆಯ್ಕೆಗಾಗಿ ನಿನ್ನೆ ಚುನಾವಣೆ ನಡೆದಿದ್ದು ಇಂದು ಮತ ಎಣಿಕೆ ಮಾಡಲಾಯಿತು ಇದರಲ್ಲಿ ಭೀಮಾಶಂಕರ್ ಬೆಳಗುಂದಿ ಪ್ಯಾನೆಲ್ನ ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳಿ ಅವರು 1014 ಮತಗಳು ಶ್ರೀಮತಿ ಅನುರಾಧ ಎಂ ದೇಸಾಯಿ 949 ಮತಗಳು ಅನಿಲ್ ಕುಮಾರ್ ಎಸ್ ಮರ್ಗೋಳ್ 900 ಮತಗಳು ನಿತಿನ್ ಎಂ ಜವಳಿ 672 ಮತಗಳು ಸತೀಶ್ ಸಿ ಹಡಗಿಲ್ಮಠ್ 725 ಮತಗಳು ವಿಜಯ್ ಕುಮಾರ್ ಜೆ ದೇಶ್ಮುಖ್ 586 ಮತಗಳು ಡಾಕ್ಟರ್ ಸಂಪತ್ ಡಿ ಲೋಯಾ 581 ಮತಗಳು ಗಂಗಾಧರ್ ಡಿ ಯಲಿ 536 ಮತಗಳನ್ನು ಪಡೆಯುವ ಮೂಲಕ ಜಯಭೇರಿಯನ್ನು ಭಾರಿಸಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಡಾಕ್ಟರ್ ಶಿವಾನಂದ್ ಎಸ್ ದೇವರಮನಿ ಅವರು 1088 ಮತಗಳನ್ನು ಪಡೆಯುವ ಮೂಲಕ ವಿಜಯ ಸಾಧಿಸಿದ್ದಾರೆ ಇವತ್ತಿನ ದಿವಸ ನಮಗೆ ಗೆಲುವು ತಂದು ಕೊಟ್ಟವರು ನಮಗೆ ಯಾರು ಯುವಕರ ಮೇಜರ್ ನಮಗೇನದ ಅವರೇನಂದ್ರು ಪೂರ ಟೋಟಲಿ ಚೇಂಜ್ ಬೇಕು ಅಂದ್ರೆ ನಾನೇನ ಅವ್ರಿಗೆ ಪ್ರಾಮಿಸ್ ಮಾಡಿದೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಮತ್ತು ಹಿರಿಯರು ಅದ್ರಾಗ ಏನೋ ಸಹಕಾರ ಮಾಡಿದ್ರು ಅದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ಕೆ ನಾವು ಮುಂದರೆ ನಮ್ಮ ಮ್ಯಾನಿಫೆಸ್ಟೋ ಅದಲ್ಲ ನಮ್ಮದು ನಮ್ಮ ಮ್ಯಾನಿಫೆಸ್ಟೋದಾಗ ಮೊದಲೇ ಒಂದನೇ ಏನದ ಎಲೆಕ್ಷನ್ಗಿಂತ ಒಂದು ಮ್ಯಾನಿಫೆಸ್ಟೋ ನಾವು ಮುಗಿಸಿದ್ದೆವು ಗುಪ್ತ ಮತ ನಾನು ಅಂತ ಹೇಳಿದ್ದು ಆ ಗುಪ್ತ ಮತ ನಾನು ಇತ್ತು ನಂಬರ್ ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಅದು ಅದು ಏನದ ನಾವು ಮಾಡಿ ತೋರಿಸಿದ್ದೆವು ಈಗ ಒಂದರೆ ಮಾಡಿ ತೋರಿಸಿದ್ವಿ ಬಿಫೋರ್ ಎಲೆಕ್ಷನ್ ಈಗ ಮುಂದೆ ಮ್ಯಾನಿಫೆಸ್ಟೋ ಬಂದು ಮಾಡ್ಕೋತಾ ಹೋಗ್ತ ಬಿಲ್ಗುಂದಿ ಅವರ ತಂಡ ಅಧ್ಯಕ್ಷರು ಬಿಲ್ಗುಂದಿ ಅವರು ಉಪಾಧ್ಯಕ್ಷರು ದೇವರಮನಿ ಅವರು ಮತ್ತು ಅವ್ರ ತಂಡಕ್ಕೆ ಏನು ಜಯ ಸಿಕ್ಕಿದೆ ಅದಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಇವತ್ತು ನಾವು ಒಂದು ಒಳ್ಳೆ ತಂಡಕ್ಕೆ ಕಾರ್ಸ್ಕೊಟ್ಟಿದ್ದೇವೆ ಜನರಿಗೆ ಒಂದು ನಿರೀಕ್ಷೆ ಇದೆ ಈ ತಂಡದಿಂದ ಒಳ್ಳೆ ಕೆಲಸವನ್ನ ಮಾಡಿ ತೋರಿಸ್ತಾರೆ ಒಳ್ಳೆ ಡೆವಲಪ್ಮೆಂಟ್ ಅನ್ನ ಏನಾಗಬೇಕಾಗಿತ್ತು ಅಕಾಡೆಮಿಕ್ ಆಕ್ಟಿವಿಟಿ ಅದನ್ನ ಈ ತಂಡ ಮಾಡ್ತಾರೆ ಅಂತ ನಾನು ತಂದು ಜನರಿಗೊಂದು ವಿಶ್ವಾಸ ಮೂಡಿತು ಆ ವಿಶ್ವಾಸದ ಪರಿಣಾಮ ಇವತ್ತಿನ ಈ ರಿಸಲ್ಟ್ ಬಸವರಾಜ್ ಭೀಮಳಿ ಪ್ಯಾನೆಲ್ನಲ್ಲಿ ಅರುಣ್ ಕುಮಾರ್ ಎಂ ವೈ ಪಾಟೀಲ್ 866 ಮತಗಳು ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ 814 ಮತಗಳು ಉದಯ್ ಕುಮಾರ್ ಚಿಂಚೋಳಿ 703 ಮತಗಳು ಡಾಕ್ಟರ್ ಶರದ್ ರಾಂಪುರೆ 649 ಮತಗಳು ಮತ್ತು ಬಸವರಾಜ್ ಜಿ ಪಾಟೀಲ್ 517 ಮತಗಳನ್ನು ಪಡೆಯುವ ಮೂಲಕ ವಿಜಯ ಸಾಧಿಸಿದ್ದಾರೆ
ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ರಫ್ತು ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಪ್ರಯತ್ನಿಸಲಾಗುವುದು ಎಂದು ಎಚ್‌ಕೆಸಿಸಿಐ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾ. ಸೋಮಶೇಖರ ಟೆಂಗ್ಲಿ ಹೇಳಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಉದ್ಯಮಿಗಳಿದ್ದು ಆಮದು ಮತ್ತು ರಫ್ತು ಉದ್ಯಮದಲ್ಲಿ ತೊಡಗಿದ್ದು ಈ ಪ್ರದೇಶವನ್ನ ರಫ್ತು ಕೇಂದ್ರ ಅಂದರೆ ಎಕ್ಸ್ಪೋರ್ಟ್ ಹಬ್ ಅನ್ನಾಗಿ ಅಭಿವೃದ್ಧಿಪಡಿಸುವ ಪ್ರಯತ್ನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಮ್ಮ ಪ್ಯಾನಲ್ಗೆ ಬೆಂಬಲಿಸಿ ಎಂದು ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾ. ಸೋಮಶೇಖರ ಟೆಂಗ್ಲಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. 2018-20 ಚುನಾವಣೆ ನಮ್ಮದೇ ಆದಂಥ ಸೋಮಶೇಖರ ಟೆಂಗ್ಲಿ ಪೆನಲ್ ಅಂತ ಗುರುತಿಸಿ ಈ ಒಂದು ಕನ್ನಡ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ. ವಿಶೇಷವಾಗಿ ನಮ್ಮ ಒಂದು ಪೆನಲಿನ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಯಾಗಿ ನಾನು 2016-18 ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಅಧ್ಯಕ್ಷನಾಗಿ ಮತ್ತೆ 2018-20 ಚುನಾವಣೆಯನ್ನು ಸ್ಪರ್ಧಿಸಿ ತಮ್ಮೊಂದಿಗೆ ಇವತ್ತಿನ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳೇ, ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮವರೇ ಆದಂಥ ಆತ್ಮೀಯರು ಜವಳಿ ವ್ಯಾಪಾರದಲ್ಲಿ ಗುರುತಿಸಿದಂಥ ಲಕ್ಷ್ಮೀಕಾಂತ್ ಮೈಲಾಪುರ್ ಅವರು ಸಹ ನಮ್ಮ ಜೊತೆಯಲ್ಲೇ ಇದ್ದಾರೆ. ಇನ್ನೋರ್ವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದಂಥ ವಿಶೇಷ ನಮ್ಮ ಹಿರಿಯ ಅಣ್ಣಂತೆ ನಾವು ನಂಬಿಕೊಂಡು ಬಂದಿದ್ದಂಥ ಮಂಜುನಾಥ್ ಜವರಿಗೆ ಅವರು ಸಹ ನನ್ನ ಜೊತೆಯಲ್ಲಿದ್ದಾರೆ. ಮತ್ತು ಸಹಕಾರ್ಯದರ್ಶಿಯಾದಂಥ ನಮ್ಮ ಆತ್ಮೀಯರು ಮಿತ್ರರಾದಂಥ ರವಿಕುಮಾರ್ ಸರಸಂಬಿಯವರು ಸಹ ನನ್ನ ಜೊತೆಯಲ್ಲಿದ್ದಾರೆ. ಇನ್ನೋರ್ವ ಖಜಾಂಚಿಯಾದಂಥ ನಮ್ಮ ಚೇಂಬರಿನ ಹಿರಿಯರು, ಚೇಂಬರಿನ ಬಹಳ ಕೊಡುಗೆ ಕೊಟ್ಟಂಥ ಆತ್ಮೀಯರು ಮಿತ್ರರು ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಗುರುದೇವ್ ದೇಸಾಯಿಯವರು ಅವತ್ತು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಅವರು ಇವತ್ತಿನ ದಿವಸದಲ್ಲಿ ನಮ್ಮ ಒಂದು ಪೆನ್ನಿನ ಮುಂಚೂಣಿಯಲ್ಲಿ ಇವತ್ತು ಅನ್ನಪೋಜಾಗಿ ಅವರು ಒಂದು ಎಲೆಕ್ಟ್ ಆಗಿದ್ದಾರೆ. ಅದು ಒಂದು ಬಹಳ ನಮ್ಮ ಚೇಂಬರಿನ ಸಂತೋಷ ವಿಷಯ 2018-20 ನಂತರ ನಾನು ಹೇಳೋಕ್ಕೆ ಸಂದರ್ಭದಲ್ಲಿ ಬಯಸುತ್ತೇನೆ. ಬಂಧುಗಳೇ, ನಾನು ಮಾಡಿದಂಥ ಕಾರ್ಯಗಳನ್ನು ತಮ್ಮೆಲ್ಲರೂ ಸಾಕಷ್ಟು ಸಹಕಾರ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡು ತಮ್ಮೆಲ್ಲರ ಜೊತೆಯಲ್ಲಿ 2016-18 ಚುನಾವಣೆಯ ನಂತರ ನಾನು ಸತತವಾಗಿ ತಮ್ಮೆಲ್ಲರನ್ನು ಒಡನಾಟ ಇಟ್ಟುಕೊಂಡು ಹಂತ ಹಂತವಾಗಿ 2 ವರ್ಷ ಕಾರ್ಯಗಳನ್ನು ನಿರ್ವಹಿಸಿದ್ದು ತಮ್ಮೆಲ್ಲರ ಆಶೀರ್ವಾದ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಿದ್ದೀನಿ. ಬಂಧುಗಳೇ, ನಾನು ಅಧಿಕಾರವನ್ನು ಸ್ವೀಕರಿಸಿದ ನಂತರ ತಾವು ಅನಿಸಿಕೆ ಪ್ರಕಾರ ಸಾಕಷ್ಟು ತಾವು ನನ್ನೊಂದಿಗೆ ಚರ್ಚೆ ಮಾಡ್ತಕ್ಕಂಥ ವಿಷಯ ಇತ್ತು. ಅದು ವಿಶೇಷವಾಗಿ ಹೇಳಬೇಕು ಬಯಸಿದ ಏನೆಂದರೆ, ತಾವು ಒಂದು ಟ್ರೇಡರ್ಸ್ ವುಮನ್ ಸಲುವಾಗಿ ಏನು ಮಾಡಿದಿರಿ ಅಂಥೇಳಿ ನನ್ನನ್ನು ಸತತವಾಗಿ 2006ರಲ್ಲಿ ನಾನು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿದ್ದಾಗ 2016 ತನಕ ನಾನು ತಾವು ಸಾಕಷ್ಟು ಚರ್ಚೆಯನ್ನು ಕೇಳಿದ್ದೀರಿ ನನಗೆ. ಅದು ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಹಳ ಅಭಿಮಾನದಿಂದ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಬಂಧುಗಳೇ, ನಮ್ಮದೇ ಆದಂಥ ಕೆ ಲ್ಯಾಂಪ್ ಅಂತೇಳಿ ಹುಟ್ಟುಹಾಕಿ ಕಲಬುರಗಿ ಲೇಡೀಸ್ ಅಸೋಸಿಯೇಷನ್ ಮ್ಯಾನುಫ್ಯಾಕ್ಚರ್ ಪಾರ್ಕ್ ಅಂಥೇಳಿ ಇವತ್ತು ನಮ್ಮ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ ಇವತ್ತು ಮಹಿಳೆ ಉದ್ಯಮಿದಾರರು 230 ಮಹಿಳೆಯರು ಇವತ್ತು ಒಂದು ಇಂಡಸ್ಟ್ರಿಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಮುಂದೆ ಬಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕೈಗಾರಿಕಾ ಮಂತ್ರಿಗಳಾದಂಥ ಆರ್ ವಿ ದೇಶಪಾಂಡೆ ಅವರು ಒಳಗೊಂಡು ನಾವೊಂದು ಕೆ ಲ್ಯಾಂಪನ್ನು ಹುಟ್ಟು ಹಾಕಲ ವಿಚಾರದಲ್ಲಿ ಅವರನ್ನು ಒಳಗೊಂಡಾಗ ಕೆ ಡಿ ಬಿ ಲ್ಯಾಂಡನ್ನು 50 ಎಕರೆ ಜಮೀನನ್ನು ನಮ್ಮನ್ನು ಚೇಂಬರ್ನನ್ನು ಅಲಾಟ್ಮೆಂಟ್ ಮಾಡಿ ಆ ಲ್ಯಾಂಡನ್ನು 230 ಮಹಿಳೆಯರನ್ನು ಗುರುತಿಸಿ ಇವತ್ತಿನ ದಿವಸದಲ್ಲಿ ಅಲಾಟ್ಮೆಂಟ್ ಲೆಟರ್ ಸಹಿತ ನಾವು ಕೊಡಿಸಿದ್ದೇವೆ. ಬಂಧುಗಳೇ, ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ತಾವು ಸಾಕಷ್ಟು ಈ ಒಂದು ಕೆ ಲ್ಯಾಂಪಿನ ಪ್ರೋಗ್ರಾಮ್ದಲ್ಲಿ ನಮ್ಮ ಸಿಒ ಆದಂಥ ಅಪ್ಸಿಬಾ ರಾಣಿಯಾಗಿರ್ಬೋದು ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿಯ ಒಂದು ಮೇಡಮ್ ಎಸ್ ಪಿ ಆಗಿರ್ಬೋದು ಇನ್ನಿತರ ಸಾಕಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತಾವೆಲ್ಲರೂ ಸಹಕಾರ ಸಂಪೂರ್ಣದಿಂದ ಇವತ್ತು ಈ ಒಂದು ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಲ್ಲಿ ಇದು ಒಂದು
ಚೇಂಬರ್ ಇನ ಗೋಲ್ಡನ್ ಜಿಬ್ಲಿ ಇತಿಹಾಸದಲ್ಲೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿ ತಮ್ಮೆಲ್ಲರ ಆಶೀರ್ವಾದದಿಂದ ಇದೊಂದು ಸಕ್ಸೆಸ್ ಆಗಿದ್ದೇವೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಇದೇ ಮಾರ್ಚ್ 25 ರಂದು ಎಚ್‌ಕೆಸಿಸಿಐ ಚುನಾವಣೆ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ತಮ್ಮ 24 ಸದಸ್ಯ ಬಳಗವನ್ನು ಬೆಂಬಲಿಸಲು ಕೋರಿದ್ದಾರೆ ಇಂಜಿನಿಯರಿಂಗ್ ಮಧ್ಯಸ್ಥಿಕೆಯಲ್ಲಿ 2022 ರವರೆಗೆ ರೈತರ ಆದಾಯ ದ್ವಿಗುಣ ಈ ವಿಷಯದ ಕುರಿತು ಶ್ರೀ ಎಸ್ಜಿ ಬಾಳೆಕುಂದ್ರಿ ಸ್ಮರಣಾರ್ಥ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ನಗರದ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ಸ್ ನ ವಿಶ್ವೇಶ್ವರಯ್ಯ ಭವನದ ಆಡಿಟೋರಿಯಂ ನಲ್ಲಿ ಇಂಜಿನಿಯರ್ಗಳ ಮಧ್ಯಸ್ಥಿಕೆಯಲ್ಲಿ 2022 ರ ವೇಳೆಗೆ ಸಣ್ಣ ಮತ್ತು ಕನಿಷ್ಠ ರೈತರ ಆದಾಯ ದ್ವಿಗುಣಗೊಳಿಸುವ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು कार्यक्रम गुलबर्ग नडसबी नम गुलबर्ग से अध्यक्षर मल्लिकार्जुन कड़दीवर हलवर सदर्भली कार्यक्रम उत्तर कर्नाटक भाग नडसुंत नम स्टेट कमिटी तीर्मान तक इवत कार्यक्रम इतने आदर उपयोग पड़कोदे प्राक्टिस इंजीनियर्स बरबू मत रईत बर या सब्जेक्ट अस्ट बहुत महत्व ಹೇಗೆ ನಾವು ನೀರಾವರಿಯನ್ನು ಉಪಯೋಗಿಸಿಕೊಂಡು ನಮ್ಮ ಪ್ರೊಡಕ್ಷನ್ಸನ್ನು ಡಬಲ್ ಮಾಡಿಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಉತ್ತಮವಾದಂಥ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ಸ್ಗಳು ಬಂದಿದ್ದಾರೆ ಅವರು ಉಪನ್ಯಾಸಕರಾಗಿ ಅವರೆಲ್ಲ ವಿಷಯನ ತಿಳಿಸ್ತಾರೆ ನಾವು ಕೂಡ ಕೇಳಿರುತ್ತೇವೆ ಇದರ ಮಧ್ಯದಲ್ಲಿ ಇದು ವರ್ಲ್ಡ್ ವಾಟರ್ಸ್ ಡೇ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ವರ್ಲ್ಡ್ ವಾಟರ್ಸ್ ಡೇ ಇಡೀ ಪ್ರಪಂಚದಲ್ಲಿ 22ನೇ ತಾರೀಕು ಮಾರ್ಚ್ ನಡೆಯುತ್ತೆ ಆದರೆ ನಾವು 22ನೇ ತಾರೀಕು ಮಾರ್ಚ್ ಬದಲು 24ನೇ ತಾರೀಕು ಇವತ್ತು ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ನಾನು ಆಶೆ ವ್ಯಕ್ತಪಡಿಸ್ತೇನೆ ಮತ್ತು ಇದೇ ಸಂದರ್ಭದಲ್ಲಿ ಇವತ್ತಿನ ದಿವಸದಲ್ಲಿ ಕರ್ನಾಟಕದ ನೀರಾವರಿ ತಜ್ಞರಾಗಿದ್ದಂಥ ಉತ್ತರ ಕರ್ನಾಟಕದ ಭಾಗದವರೇ ಆದಂಥ ಬಾಳೆಕುಂದ್ರಿಯವರು ನಾವು ಮೆಮೋರಿಯಲ್ ಲೆಕ್ಚರ್ ಅಂತೇಳಿ ಏರ್ಪಡಿಸಿದ್ದೇವೆ ಕಾರಣ ಏನು ಅಂತೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರಿಗೆ ಈಗಾಗಲೂ ಆಗಲಿ ನೀರಾವರಿ ಯೋಜನೆಗಳಿಂದ ಅನುಕೂಲ ಆಗಬೇಕು ಬರಗಾಲ ಪೀಡಿತರಿಂದ ಹೊರಗಡೆ ಬರಬೇಕು ಅಂತೇಳಿ ಬಹಳ ಶ್ರಮಪಟ್ಟಂಥ ವಿಶ್ವೇಶ್ವರಯ್ಯನವರ ಪತ್ತಿಯಲ್ಲೇ ನಡೆದು ಬಂದಂಥ ಒಬ್ಬ ಕರ್ನಾಟಕದ ತಜ್ಞ ಹೆಮ್ಮೆಯ ನೀರಾವರಿ ಇಂಜಿನಿಯರ್ ಅಂತ ಹೇಳಿದ್ರೆ ಎಸ್ ಜೆ ಬಾಳೆಕುಂದ್ರಿಯವರು ಇವರು ಬೆಳಗಾವಿ ಜಿಲ್ಲೆಯಲ್ಲಿ 1922ರಲ್ಲಿ ಹುಟ್ಟಿದರು ತದನಂತರ 44ರ ಸಮಯದಲ್ಲಿ ಪುಣೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಡಿಗ್ರಿಯನ್ನು ಪಡೆದರು ತದನಂತರ ಎಡಿನ್ಬರ್ಗ್ನಲ್ಲಿ ಹೋಗಿ ಒಂದು ಮಾಸ್ಟರ್ ಡಿಗ್ರಿಯನ್ನು ಪಡೆದರು ಅದಾದ ಮೇಲೆ ಬಾಂಬೆ ಕರ್ನಾಟಕದಲ್ಲಿ ನೇರವಾಗಿ ಸಬ್ ಡಿವಿಷನಲ್ ಆಫೀಸರ್ ಅಂದರೆ ಇವತ್ತೇನು ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳ್ತೇವೆ ಅಲ್ಲಿ ಅವತ್ತಿನ ದಿವಸಕ್ಕೆ ಅಸಿಸ್ಟೆಂಟ್ ಇಂಜಿನಿಯರ್ ಅಂತಿತ್ತು ಆ ಕೆಲಸಕ್ಕೆ ಸೇರಿಕೊಂಡರು ಅದಾದ ಮೇಲೆ ಹಲವು ಹಂತದಲ್ಲಿ ಇಂಜಿನಿಯರ್ ಆದರು ಸಬ್ ಇಂಜಿನಿಯರ್ ಆದರು ಚೀಫ್ ಇಂಜಿನಿಯರ್ ಆದರು ಸ್ಪೆಷಲ್ ಸೆಕ್ರೆಟರಿಯಾಗಿ ನಿವೃತ್ತರಾದರು 1993ರಲ್ಲಿ ಆದರೆ ಅವರು 12 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದರು ಶ್ರೀ ಎಸ್ ಜಿ ಬಾಳೆಕುಂದ್ರಿ ಸ್ಮರಣಾರ್ಥ ನಡೆದ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ಇಂಜಿನಿಯರ್ ಜಸ್ಮೇಲ್ ಸಿಂಗ್ ಚೇರ್ಮನ್ ಎಂಎಂ ಕಾಡಾದಿ ಡಾಕ್ಟರ್ ಶಶಿಕಾಂತ್ ಆರ್ ಮೀಸೆ ಡಾಕ್ಟರ್ ಎಂ ನೇಮಿಚಂದ್ರಪ್ಪ ಜಿಆರ್ ಮುತಿಗಿ ಎನ್ ನಾಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಹಾನಗರ ಪಾಲಿಕೆ ವತಿಯಿಂದ ಪೌರ ಕಾರ್ಮಿಕರಿಗಾಗಿ ಮಾರ್ಚ್ 27ರವರೆಗೆ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ಪೌರ ಕಾರ್ಮಿಕರಿಗಾಗಿ ಹೈಪಟಿಸಿಸ್ ಬಿ ವ್ಯಾಕ್ಸಿನ್ ಹಾಕಿಸುವುದು ಮತ್ತು ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ದಿನಾಂಕ 24/3/2018ರಿಂದ 27/3/2018ರವರೆಗೆ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ
ಇದರಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಅಡಿಯಲ್ಲಿ ಬರುವ ಸರಿಸುಮಾರು 1500 ಪೌರ ಕಾರ್ಮಿಕರಿಗಾಗಿ ಈ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಇವತ್ತು ಒಂದು ಬೃಹತ್ ಪ್ರಮಾಣದ ಒಂದು ಔಟ್ರೀಚ್ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ಈ ಹೆಲ್ತ್ ಚೆಕಪ್ ಕ್ಯಾಂಪಲ್ಲಿ ನಾವು ಪೌರ ಕಾರ್ಮಿಕರ ಎಷ್ಟು 1500 ಜನ ಪೌರ ಕಾರ್ಮಿಕರಿಗೆ ಇವತ್ತು ಹೆಲ್ತ್ ಚೆಕಪ್ ವಿಶೇಷ ತಜ್ಞತೆ ಅನುಗುಣವಾಗಿ ಮಹಿಳಾ ತಜ್ಞರು ಮತ್ತು ಚರ್ಮ ರೋಗ ತಜ್ಞರು ಮತ್ತು ಆಮೇಲೆ ಫಿಸಿಷಿಯನ್ನು ಎಲ್ಲ ಒಂದು ತಜ್ಞತೆಗೆ ಅನುಗುಣವಾಗಿ ಅವರು ಹೆಲ್ತ್ ಚೆಕಪ್ ಕ್ಯಾಂಪನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಇರುವಂಥ 15 ನಗರ ಆರೋಗ್ಯ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮದ ಒಂದು ಬೃಹತ್ ಪ್ರಮಾಣದಲ್ಲಿ ಕಲಬುರಗಿ ನಗರದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದು 3 ದಿನಗಳವಾಗಿ ನಡೀತದೆ. ಇವತ್ತು 1500 ಜನರಿಗೆ ಹೆಲ್ತ್ ಚೆಕಪ್ಪು, ನಾಳೆ 1500 ಜನ, ನಾಡಿದ್ದು 1500 ಜನರಿಗೆ ನಾವು ಈ ಹೆಲ್ತ್ ಚೆಕಪ್ ಕ್ಯಾಂಪಲ್ಲಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಅವರಿಗೆ ಒಂದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಡೋದು, ಅದರ ಜೊತೆಗೆ ಅವರ ಆರೋಗ್ಯ ತಪಾಸಣೆ, ಒಂದು ರಕ್ತ ತಪಾಸಣೆ ಆಗಿರ್ಬೋದು, ಮೂತ್ರಪುರ ತಪಾಸಣೆ ಆಗಿರ್ಬೋದು, ಅಥವಾ ಒಂದು ಯಾವುದಾದ್ರೂ ಒಂದು ಎಕ್ಸ್ರೇ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಯಾವುದಾದ್ರೂ ಇರಲಿ ಆ ಎಲ್ಲ ತಪಾಸಣೆಗಳನ್ನು ಒಳಪಡಿಸಿ ಅವರಿಗೆ ಒಂದು ಉತ್ತಮವಾದ ಒಂದು ಚಿಕಿತ್ಸೆ ಕೊಟ್ಟು ಅವರಿಗೆ ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು. ಏನಂದರೆ ಅವರು ಎಷ್ಟೇ ಸಲ ನಾವು ಆರೋಗ್ಯ ತಪಾಸಣೆ ಮಾಡಿದ್ರು ಇದೊಂದು ವಿಶೇಷ ತಪಾಸಣೆ ಒಳಗಡೆ ಅವರಿಗೆ ಎಲ್ಲ ರೀತಿಯಿಂದ ಒಂದು ಅವ್ರು ತಾವು ಯಾವ ರೀತಿಯಾಗಿ ಸ್ವಚ್ಛತೆ ಇರಬೇಕು, ಅದನ್ನು ಗ್ಲೌಸ್ಗಳು ಯಾವ ರೀತಿ ಹಾಕೋಬೇಕು, ಆಮೇಲೆ ಪ್ರೊಟೆಕ್ಟಿವ್ ಮೇಜರ್ಸ್ಗಳು ಯಾವ ರೀತಿ ತಗೋಬೇಕು, ಆಮೇಲೆ ಊಟ ಸೇವನೆ ಮುಂತೆ ಯಾವ ರೀತಿಯಾಗಿ ಸ್ವಚ್ಛತೆಯಾಗಿ ಕೈ ತೊಳೆಯುವ ವಿಧಾನಗಳನ್ನು ತಿಳಿಸ್ಕೊಟ್ಟು ಅವರಿಗೆ ಒಂದು ಮಾರ್ಗದರ್ಶನ ನೀಡೋದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆ ಕಾರ್ಯಕ್ರಮದ ಅಡಿಯಲ್ಲಿ ವಿಶೇಷ ಒಂದು ತಪಾಸಣೆ ಮಾಡಿ ಇವತ್ತೊಂದು ಒಂದು ಸುಮಾರು ಎಷ್ಟೋ ಫಲಾನುಭವಿ 500 ಫಲಾನುಭವಿಗಳಿಗೆ ನಾವು ಚಿಕಿತ್ಸೆಯನ್ನು ನೀಡೋದು ಅಂತ ಹಾಕ್ಕೊಂಡಿದ್ವಿ. ಅವರಿಗೆಲ್ಲರಿಗೂ ಚಿಕಿತ್ಸೆಯನ್ನು ನೀಡ್ತಾ ಇದೆ ಈ ಕಾರ್ಯಕ್ರಮ. ನಗರ ಆರೋಗ್ಯ ಅಭಿಯಾನ ಕಲಬುರಗಿ ಜಿಲ್ಲೆ ಕಡೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇದರೊಳಗೆ ಸಂಯುಕ್ತ ಆಶ್ರಯದಲ್ಲಿ ಅಂದರೆ ನಾವು ಒಂದು ಮಹಾನಗರ ಪಾಲಿಕೆ ಅವರ ಒಂದು ಸಂಯುಕ್ತ ಆಶ್ರಯದೊಳಗೆ ಈ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳಗ, ಆಳಂದ ರೋಡ್, ಕಲಬುರಗಿ. ಕೆಪಿಎಸ್ಸಿ ಅಕ್ರಮ ದಂಧೆ ನಡೆಸುತ್ತಿದ್ದ 8 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆಸಿದ ಬೃಹತ್ ಜಾಲದ 8 ಆರೋಪಿಗಳನ್ನು ಶುಕ್ರವಾರ ಬಂಧಿಸಲಾಗಿದೆ ಎಂದು ಕಲಬುರಗಿಯ ಎಸ್ಪಿ ಎನ್ ಶಶಿಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಫೆಬ್ರವರಿ 25 ತಾರೀಕು ಕಲಬುರಗಿ ನಗರದಲ್ಲಿ FDAದು ಒಂದು KPSC ವತಿಯಿಂದ ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮಲ್ಲಿ ಜಿಲ್ಲಾಡಳಿತದ ಕಡೆಯಿಂದ ವಿಜಿಲೆನ್ಸ್ ಮಾಡುವಂಥ ಟೈಮಲ್ಲಿ, ಸೂಪರ್ವಿಷನ್ ಮಾಡುವಂಥ ಟೈಮಲ್ಲಿ ನ್ಯಾಷನಲ್ BED ಕಾಲೇಜ್, ಈ ಒಂದು ಕಾಲೇಜಲ್ಲಿ
ಆಬ್ಸೆಂಟ್ ಇದ್ದು ಕೆಲವು ಕ್ವೆಶ್ಚನ್ ಪೇಪರ್ ಮಿಸ್ಸಿಂಗ್ ಇರುವಂಥದ್ದು ಕಂಡು ಬರುತ್ತೆ. ಅದೇ ರೀತಿ ಗ್ಲೋಬಲ್ ಕಾಲೇಜಲ್ಲೂ ಕೂಡ ಕ್ವೆಶನ್ ಪೇಪರ್ಸು ಮಿಸ್ಸಿಂಗ್ ಇರುವಂಥದ್ದು ತಿಳಿದು ಬರುತ್ತೆ. ಇದರ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಸೂಪರ್ವಿಷನ್ಗೆ ಬಂದಿದ್ದರು ಆ ಅಧಿಕಾರಿ ನಮಗೊಂದು ಫಿರ್ಯಾದಿ ಕೊಡ್ತಾರೆ ಗುಲ್ಬರ್ಗಾ ನಗರದ ರೋಜಾ ಪೊಲೀಸ್ ಠಾಣೆಯಲ್ಲಿ. ಈ ಕ್ವೆಶನ್ ಪೇಪರು ಮಿಸ್ ಆಗಿರೋದ್ರಿಂದ ಏನಾದರೂ ಎಕ್ಸಾಮಿನೇಷನ್ ಮಾಲ್ ಪ್ರಾಕ್ಟೀಸ್ದು ಅಥವಾ ಬೇರೆ ಏನಾದರೂ ದುರುದ್ದೇಶ ಇರ್ಬೋದು, ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿ ಅಂತಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅದರ ಪ್ರಕಾರ ನಾವು ರೋಜಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೋತೀವಿ. ಅದೇ ಹೊತ್ತಿನಲ್ಲಿ ನಮಗೆ ಮತ್ತೊಂದು ಮಾಹಿತಿ ಬರುತ್ತೆ, ಕೆಲವು ವ್ಯಕ್ತಿಗಳು ಈ FDA ಎಕ್ಸಾಮ್ ಏನಿದೆ ಈ ಎಕ್ಸಾಮಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಅಂತ ಕೆಲವು ಅಭ್ಯರ್ಥಿಗಳ ಜೊತೆ ಸಂಪರ್ಕ ಸಾಧಿಸಿಬಿಟ್ಟು ಅವ್ರಿಗೆ ಆಮಿಷ ಒಡ್ಡಿ ಅವ್ರಿಗೆ ಪರೀಕ್ಷೆಯಲ್ಲಿ ಸಹಾಯ ಮಾಡುವಂಥದ್ದು ಮತ್ತು ಅವ್ರಿಗೆ ಸೆಲೆಕ್ಷನ್ ಮಾಡಿಸ್ತೀವಿ ಅಂತಂದು ಭರವಸೆ ಕೊಟ್ಟಿರುವಂಥದ್ದು ಒಂದು ತಂಡದ ಬಗ್ಗೆ ಮಾಹಿತಿ ಬರುತ್ತೆ. ಅದರ ಮೇಲೆ ನಾವು ದಾಳಿ ಮಾಡಿ ಕೆಲವರನ್ನು ವಶಕ್ಕೆ ಪಡ್ಕೊಂಡು ಕೆಲವು ಸಾಕ್ಷ್ಯಾಧಾರಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೋತೀವಿ. ಈ ಎರಡೂ ಪ್ರಕರಣಗಳ ಗಂಭೀರತೆ ಮತ್ತು ತೀವ್ರತೆಯನ್ನು ಗಮನಿಸಿ ಕಲಬುರಗಿ ಉಪವಿಭಾಗದ ASP ಲೋಕೇಶ್ ಕುಮಾರ್ ಅವ್ರನ್ನ ಎರಡೂ ಪ್ರಕರಣಗಳಿಗೆ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಿ ಅವರಿಗೆ ಅವಶ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ತಂಡವನ್ನು ನಿಯೋಜನೆ ಮಾಡಿಕೊಡ್ತೀವಿ. ಇದರಲ್ಲಿ ಪ್ರಾಥಮಿಕವಾಗಿ ಚಂದ್ರಕಾಂತ್ ಮತ್ತು ಭೀಮರಾಯ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ನಮಗೆ ಸಿಗ್ತಾರೆ. ಅವರನ್ನು ನಾವು ಈಗಾಗಲೇ ವಿಚಾರಣೆಗೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ. ಅದೇ ರೀತಿ ಈ ಎರಡು ಕಾಲೇಜ್ಗಳೇನಿದ್ದಾವೆ, ನ್ಯಾಷನಲ್ BED ಕಾಲೇಜ್ ಮತ್ತು ಗ್ಲೋಬಲ್ BED ಕಾಲೇಜ್, ಈ ಎರಡು ಕಾಲೇಜ್ನ ಪ್ರಿನ್ಸಿಪಲ್ಸ್ ಆದಂತಹ ರೆಹಾನಾ ಬೇಗಂ ಮತ್ತು ಉಮೇರಾ ಬೇಗಂ ಇವರಿಬ್ಬರು 60 ವರ್ಷಕ್ಕೆ ಮೇಲ್ಪಟ್ಟು ಇರುವಂಥ ಪ್ರಿನ್ಸಿಪಲ್ಸ್ ಆಗಿದ್ದಾರೆ. ಇವರು ಪ್ರಕರಣ ದಾಖಲಾದ ನಂತರ ತಲೆಮರೆಸ್ಕೊಂಡಿದ್ದು ನಂತರದಲ್ಲಿ ಬೇಲ್ ಪಡೆದುಕೊಂಡು ನಮಗೆ ನಮ್ಮ ಎದುರಿಗೆ ಹಾಜರಾಗಿದ್ದಾರೆ. ಸದ್ಯ ಅವ್ರನ್ನು ಕೂಡ ತನಿಖೆಗೆ ನಾವು ಒಳಪಡಿಸಿದ್ದೀವಿ. ಇದರ ಜೊತೆಗೆ ಒಬ್ಬ ತಮ್ಜೀತ್ ಪಟೇಲ್ ಅಂತ ಅವನು ಈ ಎಲ್ಲ ಪ್ರಕರಣದ ರೂವಾರಿ ಇದ್ದಾನೆ, ಅವನ್ನ ಕೂಡ ನಾವು ವಶಕ್ಕೆ ಪಡ್ಕೊಂಡು ಅವನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ ಮತ್ತು ಅವನದು ಕನ್ಫೆಷನ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿದ್ದೀವಿ. ಇವನು ಹೊರತುಪಡಿಸಿ ಇವತ್ತು ನಾವು ಒಟ್ಟು 8 ಜನರನ್ನು ನಮ್ಮ ವಶಕ್ಕೆ ಪಡ್ಕೊಂಡು ತನಿಖೆಯಲ್ಲಿ ಅವ್ರದ್ದು ಪಾತ್ರ ಈ ಒಂದು ಕೃತ್ಯದಲ್ಲಿ ಇರೋವಂಥದ್ದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಅವರು ಹೊರಗಡೆ ಇದ್ದರೆ ಸಾಕ್ಷ್ಯನಾಶ ಮಾಡುವಂಥದ್ದು ಮತ್ತು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು ಇದೆಲ್ಲ ಸಾಧ್ಯತೆ ಇರೋದ್ರ ಹಿನ್ನೆಲೆಯಲ್ಲಿ ಅವ್ರುಗಳನ್ನ ನಾವು ಈಗ ನ್ಯಾಯಾಲಯದ ಮುಂದೆ ಇನ್ನಷ್ಟೇ ಹಾಜರು ಮಾಡಬೇಕಾಗಿದೆ. ಬಂಧಿತರ ಪೈಕಿ ಸರ್ಕಾರಿ ವೈದ್ಯ ಕಮ್ರನ್ ಕೈಸರ್ ಸೇರಿದಂತೆ ಪ್ರಮುಖ ಆರೋಪಿಗಳಾದ ಮೆಹಮೂದ್ ನದಾಫ್, ನಾಗರಾಜ್ ಟೆಂಗಳಿ, ಅಬ್ದುಲ್ ನಜೀಬ್, ಹಜರತ್ ಅಲಿ ನದಾಫ್, ಇಮಾಮ್ ಸಾಬ್ ನದಾಫ್, ಸಲೀಂ ಅಲಿ ಬಂಧಿತರಾಗಿದ್ದು ಇವರೆಲ್ಲರೂ ಸರ್ಕಾರಿ ನೌಕರಸ್ಥರಾಗಿದ್ದಾರೆ ಎಂದು SP ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ. 18 ತಿಂಗಳಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸಾಧನೆಗಳ ಕಿರುಹೊತ್ತಿಗೆ ಬಿಡುಗಡೆಗೊಳಿಸಲಾಗಿದೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪ್ರಾಧಿಕಾರದ ಬಡಾವಣೆ ಹಾಗೂ ಖಾಸಗಿ ಬಡಾವಣೆಗಳಲ್ಲಿಯ ಉದ್ಯಾನವನಗಳ ಅಭಿವೃದ್ಧಿ ಕಾಮಗಾರಿಗಳ ವಿವರವಿರುವ 18 ತಿಂಗಳಲ್ಲಿ ಅಭಿವೃದ್ಧಿ ಸಾಧನೆಗಳು ಈ ಕಿರುಹೊತ್ತಿಗೆಯನ್ನ ಬಿಡುಗಡೆಗೊಳಿಸಲಾಯಿತು. ಪುಟ ಸಂಖ್ಯೆ 1 ವಿಷಯ ಸಂಖ್ಯೆ 1 ದಿನಾಂಕ 14/2/2018 ಮುಂಜಾನೆ 11 ಗಂಟೆಗೆ ಜರುಗಿದ ಪ್ರಾಧಿಕಾರ ಸಾಮಾನ್ಯ ಸಭೆಯ ನಡವಳಿಕೆಯನ್ನು ಓದಿ ದೃಢೀಕರಿಸುವರು. ಬರ್ತದೆ ಸರ್, ಅದನ್ನ ಅವರು ರೆಸಲ್ಯೂಷನ್ಗೆ ಜೋನ್ ಕನ್ವರ್ಷನ್ ಮಾಡಕ್ಕೆ ಫಸ್ಟನ್ನೇ ಗೌರವ ಸರ್ಕಾರಕ್ಕೆ ಸಲ್ಲಿಸಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಸರ್. ಈ ಸಂಬಂಧಪಟ್ಟಂಗೆ ನಾವು ಪತ್ರಿಕೆಯೊಳಗೆ ಪ್ರಕಟಣೆ ಹೊರಡಿಸಿದ ಪಬ್ಲಿಕ್ ಆಪ್ಷನ್ ಕಾಲ್ ಮಾಡಿದ್ದೇವೆ ಸರ್. ಅದು ಆಬ್ಜೆಕ್ಷನ್ಗೆ ಯಾವುದೇ ರೀತಿಯ ಒಂದು ಸಾರ್ವಜನಿಕ ಆಕ್ಷೇಪಣೆ ಯಾವುದೂ ಬಂದಿಲ್ಲ ಸರ್. ಅದಲ್ಲದೆ ಅದು ಅದನ್ನ ಹತ್ಕೊಂಡಂತ ಅದು ಮೇನ್ ರೋಡ್ ಅಂದ್ರೆ ಗುಲ್ಬರ್ಗಾ ಶಹಾಬಾದ್ ರೋಡಿಗೆ ಹೊಂದ್ಕೊಂಡಿದ್ದು ಈಗ ಅದ್ರ ಪಕ್ಕದಲ್ಲಿ ಒಂದು ಲೇಔಟ್ ಕೂಡ ಅಪ್ರೂವ್ ಆಗಿದೆ ಸರ್. ಎಲ್ಲಿ ನಮ್ಮ ಶಹಾಬಾದ್ ರೋಡ್ ಸರ್, ಗುಲ್ಬರ್ಗಾ ಶಹಾಬಾದ್ ರೋಡ್ ಸರ್, ಅದು ದಾಟ್ಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು ಸರ್. ನಂದೂರು ಹತ್ರ ಬರ್ತದೆ ಸರ್. ನಂದೂರು ಮೊದಲು ನಮ್ಮ ಮಕ್ಕಳಿಗೆ ಇದ್ದರೆ ಸರ್, ಈಗ ನಮ್ಮ ಮಕ್ಕಳು ಬಂದಿದೆ ಸರ್. 2016 ನಮ್ಮ ಮಕ್ಕಳು ಬಂದಿದೆ, ಗ್ರಾಮದ ಇದು ಜಮೀನು ಬರ್ತದೆ ಸರ್. ಅಂದ್ರೆ
ಕಡೆ ಬರಲ್ಲ ನೆಕ್ಸ್ಟ್ ಮೀಟಿಂಗ್ ಸಾಧ್ಯ ಇಲ್ಲ ಏನ ಮಾಡಬೇಕು ಅದರ ರೆಸಲ್ಯೂಷನ್ ಅದು ಅಧ್ಯಕ್ಷರೇ ಅಲ್ಲಿ ಸುತ್ತಮುತ್ತ ಮನೆಯದು ಅಲ್ಲಿ ಸೂಕ್ತ ಮಾಡಿ ಹೌದಪ್ಪ ಈ ಪಾರ್ಕ್ ನೆಸೆಸರಿ ಅದ ಕುದನೂರು ಗ್ರಾಮ ಅದು ಇದ್ರ ಸುತ್ತಮುತ್ತ ಈಗಾಗಲೇ ಲೇಔಟ್ ಮತ್ತು ಇದು ಆಗಿದೆ ಸರ್ ರೆಸಿಡೆನ್ಷಿಯಲ್ ಎನ್ಎ ಕನ್ವರ್ಷನ್ ಮತ್ತು ಡೆವಲಪ್ಮೆಂಟ್ ಅದು ಬಂದಿದೆ ಸರ್ ಅಲ್ಲಿ ನಾವು ಕೂಡ ಎರಡು ಮೂರು ಲೇಔಟ್ ಅಲ್ಲಿ ಮಾಡಿಕೊಟ್ಟಿವಿ ಸರ್ ಅದು ಪತ್ರದಲ್ಲಿ ಓಕೆ ದಿಸ್ ಇಸ್ ಫಸ್ಟ್ ರೀಸನ್ ಇದು ಎರಡನೇ ಕೇಸ್ ಏನಿದೆ ಸರ್ ಇದು ಇದು ಇಲ್ಲಿ 35 ಈಗಾಗಲೇ ಇದೆ ಸಭೆಗಳು ಕೂಡ ಹೇಳಿದ್ದಾರೆ ಅದನ್ನು ಸಭೆ ಮುಂದೆ ತಂದಿದೆ ಸರ್ ಮೊದಲು ಮಾಡಿಕೊಟ್ಟು ಅವನು ಗ್ರೀನ್ ಝೋನ್ ಇದ್ದು ಅದನ್ನು ಗ್ರೀನ್ ಝೋನ್ ಇತ್ತು ಅದೇ ಅಂದ್ರೆ ಪಾರ್ಟ್ ಪಾರ್ಟ್ ಕೇಳ್ತಾರಲ್ಲ ಎಷ್ಟು ಓನರ್ ಇರ್ತಾರೆ ಅಷ್ಟೇ ಕೇಳಿರ್ತಾರೆ ಅವರು ಸೊ ಹೀಗಾಗಿ ಅದನ್ನು ನಾವು ಸುಧಾರಣೆ ನೋಡ್ಬೋದು ಆ ಟೈಮ್ ಅಪ್ರೂವ್ ಮಾಡಿದ್ದು ಅದ್ರ ಪಾರ್ಟ್ ಇನ್ನೊಂದು ಪಾರ್ಟಿ ಕೇಳಿದ್ದಾರೆ ಸರ್ ಮಾಡಿ ಇಲ್ಲ ಸುತ್ತಮುತ್ತ ಮನೆ ಇದ್ದು ಅಲ್ಲಿ ಪಾರ್ಕೇ ಆಗುತ್ತಿತ್ತು ಅಂದ್ರೆ ಎನಿ ಕಂಡೀಷನ್ ಅದು ಬಿಟ್ಬಿಟ್ರೆ ಅದು ಮುಂದೆ ನೋಡೋಣ ಇದೊಂದು ಡೆಫರ್ ಆಗಿದೆ ಸರ್ ಸಬ್ಜೆಕ್ಟ್ ಇದು ಇದು ರಿಲೀಸ್ ಫೈನಲ್ ರಿಲೀಸ್ ಕೇಳಿದ್ದಾರೆ ಸರ್ ಎಲ್ಲ ಕೆಲಸಗಳನ್ನು ಮುಗಿ ಲೇಔಟ್ ಪ್ರೈವೇಟ್ ಲೇಔಟ್ ಸರ್ ಅದು ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಮುಗಿಸ್ಬಿಟ್ಟು ಸಂಬಂಧಪಟ್ಟ ಇಲಾಖೆಯ ಪ್ರಮಾಣಪತ್ರ ಸಲ್ಲಿಸಿದ್ದ ಸರ್ ಸೊ ಹೀಗಾಗಿ ಇದನ್ನ ಈಗ ಮತ್ತು ನಮ್ಮ ಇಡಬ್ಲ್ಯೂ ಶಾಖೆಯವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ವರದಿನ ಇಟ್ಟಿರ್ತಾರೆ ಸರ್ ಅದು ಹೀಗಾಗಿ ನಾವು ಅದನ್ನು ರಿಲೀಸ್ ಅಂತಿಮ ಹಂತದಲ್ಲಿ ರಿಲೀಸ್ ಮಾಡೋಕೆ ಅವಕಾಶ ಇದೆ ಮಾಡಬಹುದು ಇದರಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಅಡಿಯಲ್ಲಿ ಬರುವ ಸರಿಸುಮಾರು 1,500 ಪೌರ ಕಾರ್ಮಿಕರಿಗಾಗಿ ಈ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಕೆರಿಗೋಳ ಆಳಂದ ರೋಡ್ ಕಲಬುರಗಿ